ನಮಸ್ಕಾರ, ಮುಖ್ಯಾಂಶಗಳು. ಡಿಸೆಂಬರ್ ಅಂತ್ಯದವರೆಗೆ ಶಾಲೆ ಪಿಯು ಕಾಲೇಜು ಪ್ರಾರಂಭ ಇಲ್ಲ. ಶಿಕ್ಷಣ ಆರೋಗ್ಯ ತಜ್ಞರೊಂದಿಗೆ ಮತ್ತೊಂದು ಸಭೆ ನಂತರ ಸೂಕ್ತ ತೀರ್ಮಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಆತ್ಮನಿರ್ಭರ ಭಾರತದ ಪರಿಕಲ್ಪನೆ, ಕೈಗಾರಿಕಾ ಕ್ಷೇತ್ರಕ್ಕೆ ಉತ್ತೇಜನ, ಬಂಡವಾಳ ಆಕರ್ಷಣೆಯ ಪ್ರಮುಖ ಕೇಂದ್ರವಾಗಿಸಲು ಆದ್ಯತೆ, ನಿರ್ಮಲಾ ಸೀತಾರಾಮನ್. ಐಸಿಎಂಆರ್ ಸಂಚಾರಿ ಕೋವಿಡ್ 19 ಪರೀಕ್ಷಾ ಪ್ರಯೋಗಾಲಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇನ್ನು 10 ಸಂಚಾರಿ ಘಟಕಗಳ ಆರಂಭಕ್ಕೆ ಸಿದ್ಧತೆ. ಹಾಗೂ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಕರ್ನಾಟಕ ತಮಿಳುನಾಡಿನಲ್ಲಿ ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸುವ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿಂದು ಶಿಕ್ಷಣ ತಜ್ಞರು, ಶಿಕ್ಷಣ ಸಂಸ್ಥೆಗಳ ಪ್ರಮುಖರು, ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಉನ್ನತಾಧಿಕಾರಿಗಳ ಸಭೆ ನಡೆಯಿತು. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹಾಗೂ ಶಿಕ್ಷಣ ಇಲಾಖೆ ಉನ್ನತಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ಯಡಿಯೂರಪ್ಪ ರಾಜ್ಯದಲ್ಲಿ ಸದ್ಯಕ್ಕೆ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನು ಆರಂಭ ಮಾಡದಿರಲು ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಯಾವುದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗಬಹುದು, ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಹುದು ಎಂಬ ಅಭಿಪ್ರಾಯವನ್ನು ಆರೋಗ್ಯ ಇಲಾಖೆಯವರು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಡಿಸೆಂಬರ್ ಕೊನೆಯಲ್ಲಿ ಮತ್ತೊಮ್ಮೆ ಶಿಕ್ಷಣ ತಜ್ಞರು ಮತ್ತಿತರ ಸಭೆ ಕರೆದು ಚರ್ಚಿಸಿ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು. ಅಲ್ಲಿಯವರೆಗೂ ಶಾಲೆಗಳು ಮತ್ತು ಪಿಯು ಕಾಲೇಜುಗಳನ್ನು ಪುನರಾರಂಭಿಸಲಾಗದು ಎಂದರು. ಜಾಸ್ತಿ ಆಗಬಹುದು, ಮಕ್ಕಳಿಗೆ ತೊಂದರೆ ಆಗಬಹುದು, ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಈ ಒಮ್ಮತದ ತೀರ್ಮಾನ ತಗೊಂಡಿರುವಂಥದ್ದು ಡಿಸೆಂಬರ್ ಕೊನೆಯಲ್ಲಿ ಮತ್ತೊಮ್ಮೆ ಸೇರಿ ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ಬೇಕು. ಅಲ್ಲಿವರೆಗೆ ಯಾವುದೇ ಪ್ರಾರಂಭ ಮಾಡಬಾರದು ತೀರ್ಮಾನ ತಗೊಂಡಿದ್ದೇವೆ. ಕಳೆದ 6 ತಿಂಗಳಿಂದ. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಕುಮಾರ್ ವಿದ್ಯಾರ್ಥಿಗಳ ಹಿತ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಸದ್ಯಕ್ಕೆ ಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭಿಸದಿರಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿಗಳ ಜೀವ ಉಳಿಸುವುದು ಮುಖ್ಯ ಎಂಬ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಇಲಾಖೆಯ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲು ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಡಿಸೆಂಬರ್ 3ನೇ ವಾರದಲ್ಲಿ ಮತ್ತೊಂದು ಅವಲೋಕನ ಸಭೆ ನಡೆಸಿ ಅಂದಿನ ಸನ್ನಿವೇಶ ಹಾಗೂ ಕೋವಿಡ್ ಪರಿಸ್ಥಿತಿ ಪರಿಗಣಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಶಾಲೆಗಳನ್ನು ತೆರೆಯದಿರುವ ಹಿನ್ನೆಲೆಯಲ್ಲಿ ಸಂವೇದ ಇ ಕಲಿಕಾ ಕಾರ್ಯಕ್ರಮವನ್ನು ದೂರದರ್ಶನದ ಚಂದನ ವಾಹಿನಿಯಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. 8, 9 ಮತ್ತು 10ನೇ ತರಗತಿಗಳಿಗೆ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಇಂದು ಬೆಳಗ್ಗೆಯಿಂದ 5, 6 ಮತ್ತು 7ನೇ ತರಗತಿಗಳಿಗೂ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಇದರ ಜೊತೆಗೆ ವಾಟ್ಸ್ಆಪ್, ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಲಾಗುವುದು. ವಿದ್ಯಾಗಮ ಕಾರ್ಯಕ್ರಮವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನು ಮುಚ್ಚಿರುವುದರಿಂದ ಬಾಲಕಾರ್ಮಿಕರ ಸಂಖ್ಯೆ ಹಾಗೂ ಬಾಲ್ಯ ವಿವಾಹಗಳು ಹೆಚ್ಚಾಗುತ್ತಿವೆ. ಇದನ್ನು ತಡೆಯಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ತಮ್ಮ ಅಭಿಪ್ರಾಯವನ್ನ, ತಮ್ಮ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಡಿಸೆಂಬರ್ ಅಲ್ಲಿ ಚಳಿಗಾಲ ಇರೋದ್ರಿಂದ ಚಳಿಗಾಲ ಹೆಚ್ಚು ಆಗುವ ಸಂದರ್ಭ ಇರೋದ್ರಿಂದ ಜೊತೆಗೆಲ್ಲ ಕೆಲವು ಕಡೆ ಎರಡನೇ ಅಲೆ ಅಂತ ನಾವೇನ್ ಕೇಳ್ತಾ ಇದ್ದೀವಿ, ಸೆಕೆಂಡ್ ವೇವ್, ಅದನ್ನು ಕೂಡ ನಾವು ಬುದ್ಧಾಲೋಚನೆ ಮಾಡಿ ಡಿಸೆಂಬರ್ನಲ್ಲಿ ರಾಜ್ಯದ ಯಾವುದೇ ಶಾಲೆಗಳನ್ನ ಮತ್ತೆ ಪದವಿ ಪೂರ್ವ ಕಾಲೇಜನ್ನ ತೆಗೆಯೋದು ಬೇಡ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಚರ್ಚೆ ಸಂದರ್ಭದಲ್ಲಿ ಬಂದಾಗ ಆರೋಗ್ಯ ಸಚಿವರು ಕೂಡ ಹೇಳಿದ್ರು, ನಿಜ ಈ ರೀತಿ ಶಾಲೆಗಳು ಪ್ರಾರಂಭ ಆಗದೆ ಇರೋದ್ರಿಂದ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಪೈಕಿ ಬಾಲಕಾರ್ಮಿಕರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕೆಲವು ತಾಲೂಕುಗಳಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಇದೊಂಥರ ನಮಗೆ ಸಾಮಾಜಿಕ ಸಮಸ್ಯೆ ಆಗಿ ನಮಗೆ ಕಾಣ್ತಾ ಇದೆ. ಅದನ್ನು ನಾವು ಟ್ಯಾಕಲ್ ಮಾಡಲೇಬೇಕು. ಅದೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ಒಂದು ಅಭಿಪ್ರಾಯ ಕೊಟ್ಟಿರೋದ್ರಿಂದ ನಮಗೆ ಅಲ್ಟಿಮೇಟ್ಲಿ ಜೀವ ಉಳಿಸೋದು ಮುಖ್ಯ. ಬಹಳ ಮುಂಚೆಯಿಂದನೂ ಕೂಡ ಮೊದಲನೇ ಲಾಕ್ಡೌನ್ ನಾವು ಮಾಡಿದಾಗಲೂ ಕೂಡ ಜೀವ ಉಳಿಸೋದು ಮುಖ್ಯ ಅಂತ ಒಂದು ನಿರ್ಧಾರ ತಗೊಂಡು ನಾವು ಬಂದಿದ್ದೀವಿ. ಅರಣ್ಯ ಮತ್ತು ಪರಿಸರ ಇಲಾಖೆ ವತಿಯಿಂದ 2017, 2018 ಮತ್ತು 2019 ಸಾಲಿನ
ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಅರಣ್ಯ ಖಾತೆ ಸಚಿವ ಆನಂದ್ ಸಿಂಗ್ ಕಾಡು ಸಂರಕ್ಷಣೆ ಕ್ರಮಗಳ ಕುರಿತ ಅಂತಾರಾಷ್ಟ್ರೀಯ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ನಂತರ ಮುಖ್ಯಮಂತ್ರಿ ಸಾಧಕ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಮಾಡಿ ಗೌರವಿಸಿದರು. ಬಳಿಕ ಯಡಿಯೂರಪ್ಪ ಅರಣ್ಯ ಸಂಪತ್ತನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಸಂವಿಧಾನದ ಜವಾಬ್ದಾರಿ ಹಾಗೂ ಕರ್ತವ್ಯವಾಗಿದೆ. ರಾಜ್ಯದ ಅರಣ್ಯ ಸಿಬ್ಬಂದಿ ಅರಣ್ಯ ಸಂರಕ್ಷಣೆ ನಡೆಸುವಲ್ಲಿ ದೇಶದಲ್ಲಿಯೇ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಶೇಕಡ 22ರಷ್ಟು ಅರಣ್ಯ ಉಳಿದಿದೆ. ವನ್ಯಜೀವಿ ಸಂರಕ್ಷಣೆಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನದಲ್ಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳ, ಜನರ ಜೀವನ ಶೈಲಿ ಮತ್ತು ನಗರೀಕರಣದಿಂದ ಅರಣ್ಯ ಹಾಗೂ ವನ್ಯಜೀವಿಗಳು ನಶಿಸುತ್ತಿವೆ. ಇಂತಹ ಸಂದರ್ಭದಲ್ಲೂ ನಮ್ಮ ಅರಣ್ಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅರಣ್ಯ ಹಾಗೂ ವನ್ಯಜೀವಿಗಳ ರಕ್ಷಣೆಯಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು. ರಕ್ಷಿತ ಅರಣ್ಯಗಳು, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಾದಗಳು ಹಾಗೂ 14 ಸಂರಕ್ಷಿತ ಪ್ರದೇಶಗಳಿವೆ. ನಮ್ಮ ರಾಜ್ಯ ವನ್ಯಜೀವಿ ಸಂಪತ್ತಿನಲ್ಲಿ ಕೂಡ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ರಾಜ್ಯದ ಶೇಕಡ 10ರಷ್ಟು ಹುಲಿ ಮತ್ತು ಶೇಕಡ 25ರಷ್ಟು ಆನೆಗಳು ತಾಣ ಆಗಿದೆ. ಆನೆಗಳ ಸಂಖ್ಯೆಯಲ್ಲಿ ರಾಜ್ಯವು ಅಗ್ರಸ್ಥಾನದಲ್ಲಿದ್ದು 524 ಹುಲಿಗಳನ್ನು ಹೊಂದಿದ್ದು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಸಚಿವ ಆನಂದ್ ಸಿಂಗ್ ಅರಣ್ಯ ರಕ್ಷಣೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿರಲು ಸಿಬ್ಬಂದಿ ಮತ್ತು ಅಧಿಕಾರಿಗಳ ಅನನ್ಯ ಸೇವೆಯೇ ಕಾರಣ ಎಂದರು. ಈ ಅರಣ್ಯ ಉಳಿಯೋದಕ್ಕೆ ಮುಂಚೂಣಿನಲ್ಲಿ ಇರತಕ್ಕಂತ ಅಧಿಕಾರಿಗಳು, ಅರಣ್ಯ ರಕ್ಷಕರು, ಅರಣ್ಯ ವೀಕ್ಷಕರು, ಆರ್ಎಫ್ಒ, ಡಿಆರ್ಎಫ್ಒ, ವಾಚರ್ಸ್, ದಿನಗೂಲಿ ನೌಕರರು ಇವತ್ತು ಈ ಅರಣ್ಯ ರಕ್ಷಣೆ ಮಾಡೋದಕ್ಕೆ ಅವರು ಎಷ್ಟು ಶ್ರಮ ಪಟ್ಟು ತಮ್ಮ ಜೀವವನ್ನ ಬದಿಗೆ ಒತ್ತಿ ಇವತ್ತು ಅಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂತ ಸಂಘರ್ಷಣೆ ಆಗಿರಲಿ, ಮಾವುತರು ಈ ರೀತಿ ಅನೇಕ ಅಧಿಕಾರಿಗಳು ಒಂದು ಶ್ರಮದಿಂದ ಇವತ್ತು ಅರಣ್ಯ ಉಳಿದಿದೆ. ದೆಹಲಿಯ ಡಾಕ್ಟರ್ ಬಿಡಿ ಮಾರ್ಗ್ನಲ್ಲಿ ಸಂಸದರಿಗಾಗಿ ನೂತನವಾಗಿ ನಿರ್ಮಿಸಿರುವ ಬಹು ಅಂತಸ್ತಿನ ವಸತಿ ಸಮುಚ್ಚಯವನ್ನು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು. ಸಂಸದರು ಬಹಳ ಉತ್ಸಾಹದಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಇದರಿಂದ ಆಡಳಿತದಲ್ಲಿ ಹೊಸತನ ತರಲು ಸಾಧ್ಯವಾಗಿದೆ ಎಂದರು. ಯುವ ಸಂಸದರು ಸಂಸತ್ ಭವನ ಪ್ರವೇಶಿಸುವ ಪರಿಪಾಠ 2014ರಿಂದ ಆರಂಭವಾಗಿದೆ. ಈ ಬಾರಿಯ 17ನೇ ಲೋಕಸಭೆಯಲ್ಲಿ 400ಕ್ಕೂ ಅಧಿಕ ಸಂಸದರು ಪ್ರಥಮ ಇಲ್ಲವೇ ದ್ವಿತೀಯ ಬಾರಿಗೆ ಆಯ್ಕೆಯಾದವರಾಗಿದ್ದಾರೆ. ಆಡಳಿತದಲ್ಲಿ ಯುವ ಸಂಸದರು ಮಹತ್ವಪೂರ್ಣ ಪಾತ್ರ ವಹಿಸುತ್ತಿದ್ದಾರೆ. ಇದು 18ನೇ ಲೋಕಸಭೆಗೂ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಹುತ್ ಆಸಾನಿ ಹೋಗಿ ಸಾಥಿಯೋ ದಿಲ್ಲಿ ಮೇ ಸಂಸದೋ ಕೆ ಲಿಯೆ ಭವನೋ ಕಿ ದಿಕ್ಕತ್ ಬರ್ಸೋ ಸೆ ರಹಿ ಹೈ. ಇಸ್ಕೆ ಕಾರಣ ಆರ್ಥಿಕ ಬೋಜ್ ಭೀ ಬಹುತ್ ಆತಾ ಹೈ. ಉನ್ಕೋ ಭೀ ಅಚ್ಚಾ ನಹೀ ಲಗ್ತಾ ಹೈ, ಲೇಕಿನ್ ಅಬ್ ಮಜಬೂರನ್ ಕರ್ನಾ ಪಡ್ತಾ ಥಾ. ಲೇಕಿನ್ ಇಸ್ ಸಮಸ್ಯಾ ಕೋ ದೂರ್ ಕರ್ನೆ ಕೆ ಲಿಯೆ ಗಂಭೀರತಾ ಸೆ ಪ್ರಯಾಸ 2014 ಕೆ ಬಾದ್ ವಿಶೇಷ ರೂಪ ಸೆ ಶುರು ಹುಯೆ. 2 ದಶಕದಿಂದ ಇತ್ತೀಚೆಗೆ ನಡೆದ ಸಂಸತ್ ಅಧಿವೇಶನ ಹೆಚ್ಚು ಫಲಪ್ರದವಾಗಿತ್ತು ಎಂದ ಪ್ರಧಾನಿ ಎಲ್ಲ ಸಂಸದರ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. 16, 17 ಮತ್ತು 18ನೇ ಲೋಕಸಭೆಗಳು ದೇಶಕ್ಕೆ ಮಹತ್ವದ್ದಾಗಿದ್ದು ದೇಶದ ಪ್ರಗತಿಯ ಇತಿಹಾಸದಲ್ಲಿ ಈ ಸಮಯವನ್ನು ಸ್ಮರಣೀಯವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಪ್ರತಿಪಾದಿಸಿದರು. ಸಂಸದರಿಗೆ ದೆಹಲಿಯಲ್ಲಿ ನಿವಾಸದ ಅಗತ್ಯವಿತ್ತು. ಹೋಟೆಲ್ಗಳಲ್ಲಿ ಉಳಿದುಕೊಳ್ಳುವುದು ಅವರಿಗೆ ಅನಿವಾರ್ಯವಾಗುತ್ತಿತ್ತು. ಇದರಿಂದ ವೆಚ್ಚವೂ ಅಧಿಕವಾಗುತ್ತಿತ್ತು. ನೂತನ ಫ್ಲಾಟ್ಗಳ ನಿರ್ಮಾಣದಿಂದ ಸಂಸದರ ದೀರ್ಘಕಾಲದ ಬೇಡಿಕೆ ಈಡೇರಿದೆ ಎಂದು ಪ್ರಧಾನಿ ಹೇಳಿದರು. ತಯ ಸಮಯ ಪಹಲೆ ಸಮಾಪ್ತ ಬಿ ಹುವ ಹಮಾರೆ ಲೋಕಸಭಾ ಅಧ್ಯಕ್ಷ ಜಿ ವೈಸೆ ಭೀ
वे क्वालिटी में भी और बचत में भी विश्वास रखते हैं। सदन के भीतर वे ये सुनिश्चित करते हैं कि समय की भी बचत हो और डिबेट की भी क्वालिटी हो, और इसके निर्माण में भी उन बातों को भली भांति सफलतापूर्वक पार किया गया है। इस 70वीं लोकसभा में भी 260 सांसद ऐसे हैं जो पहली बार चुनकर पहुंचे हैं, यानी कि इस बार 400 से ज्यादा सांसद ऐसे हैं जो या तो पहली बार चुन करके आए हैं या फिर दूसरी बार संसद पहुंचे हैं। इतना ही नहीं, 70वीं लोकसभा के नाम सबसे ज्यादा महिला सांसदों को चुनकर भेजने का रिकॉर्ड भी दर्ज है। ರಾಜ್ಯದಲ್ಲಿ ಪದವಿ ತರಗತಿಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಸಿ ಅಶ್ವಥ ನಾರಾಯಣ ಇಂದು ತುಮಕೂರು ವಿಶ್ವವಿದ್ಯಾಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರು ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ಸಿದ್ದೇಗೌಡ, ರಿಜಿಸ್ಟ್ರಾರ್ ಡಾ ಕೆಎನ್ ಗಂಗಾನಾಯಕ್, ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ಇದೇ ವೇಳೆ ಬಿಕಾಂ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರ ಜತೆ ಮಾತುಕತೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಅಶ್ವಥ ನಾರಾಯಣ, ಕಾಲೇಜು ಆರಂಭದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು, ಈಗ ಹೆಚ್ಚುತ್ತಿದೆ. ಆನ್ಲೈನ್ನಲ್ಲಿ ಪಾಠ ಅರ್ಥವಾಗದ ವಿದ್ಯಾರ್ಥಿಗಳು ಕಾಲೇಜಿಗೆ ಹಾಜರಾಗಬಹುದು. ಮುನ್ನೆಚ್ಚರಿಕಾ ಕ್ರಮದೊಂದಿಗೆ ತರಗತಿಗೆ ಹಾಜರಾಗುವಂತೆ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಕೋವಿಡ್-19 ಪರೀಕ್ಷೆ ನಡೆಸಿದ್ದು, ಅದರ ವರದಿ ಬೇಗ ಅವರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು. 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಮಕ್ಕಳ ಭವಿಷ್ಯದ ಪ್ರಶ್ನೆ, ಹಾಗಾಗಿ ಅವರಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ಮಕ್ಕಳು ಪಾಠ ಕೇಳಲು ಶಾಲೆಗೆ ಹಾಜರಾದರೆ ಒಳಿತು, ಅವರ ಆರೋಗ್ಯದ ಬಗ್ಗೆ ಅಗತ್ಯ ಕಾಳಜಿ ವಹಿಸಲಾಗುವುದು ಎಂದರು. ಕಾಲೇಜಿನಲ್ಲಿ ಭಾಗವಹಿಸಿದ್ರು 9% ವಿದ್ಯಾರ್ಥಿಗಳು ಬಂದಿದ್ದಾರೆ. ದಿನ ದಿನಕ್ಕೂ ಪ್ರಾರಂಭದಲ್ಲಿ 4%, 5%, 6%, 7%, 8%, 9% ಏರ್ತಾ ಹೋಗ್ತಿದ್ರು. ಸೊ ಇನ್ನ ಕಾಲಕ್ರಮೇಣ ಇನ್ನ ಹೆಚ್ಚಿನ ವಿದ್ಯಾರ್ಥಿಗಳು ಅವರವ್ರ ಟೆಸ್ಟ್ಗಳು ನೀವು ಹೇಳಿದಾಗೆ ಟೆಸ್ಟ್ಗಳೆಲ್ಲ ಮುಗಿಸ್ಕೊಂಡು ಟೆಸ್ಟ್ಗಳನ್ನೆಲ್ಲ ರಿಪೋರ್ಟ್ನ ಪಡ್ಕೊಂಡು ಕಾಲೇಜಿಗೆ ಬರುವಂತದ್ರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಗ್ರಾಮ ಸ್ವರಾಜ್ಯ ಸಮಾವೇಶದ ಸಿದ್ದತಾ ಸಭೆ ನಡೆಯಿತು. ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ, ಡಾ ಸಿಎನ್ ಅಶ್ವಥ ನಾರಾಯಣ, ಸಚಿವರಾದ ಕೆಎಸ್ ಈಶ್ವರಪ್ಪ, ಆರ್ ಅಶೋಕ, ಬಿ ಶ್ರೀರಾಮುಲು ಸೇರಿದಂತೆ ಸಂಸದರು, ಶಾಸಕರು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಇನ್ನು ಕೆಲವೇ ದಿನಗಳಲ್ಲಿ ಬರಲಿ. ನಂತರ ನಳಿನ್ ಕುಮಾರ್ ಕಟೀಲ್, ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದ್ದು, ಒಟ್ಟು ಗ್ರಾಮ ಪಂಚಾಯಿತಿಗಳ ಪೈಕಿ ಶೇಕಡ 80% ಪಂಚಾಯಿತಿಗಳಲ್ಲಿ ಪಕ್ಷದ ಬೆಂಬಲಿಗರು ಗೆಲುವು ಸಾಧಿಸಬೇಕೆಂಬ ನಿಟ್ಟಿನಲ್ಲಿ ಪೂರ್ವ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ. ಇದರ ಅಂಗವಾಗಿ ಗ್ರಾಮ ಸ್ವರಾಜ್ಯ ಸಮ್ಮೇಳನಗಳನ್ನು ಪ್ರತಿಯೊಂದು ಜಿಲ್ಲೆಯ ಎರಡೆರಡು ಕಡೆ ನಡೆಸಲು ಉದ್ದೇಶಿಸಲಾಗಿದೆ. ಚುನಾವಣಾ ಸಿದ್ದತೆ ಕುರಿತಂತೆ 6 ತಂಡಗಳನ್ನು ರಚಿಸಲಾಗಿದ್ದು, ತಾವು ಇದೇ 27ರಿಂದ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿರುವುದಾಗಿ ಹೇಳಿದರು. ಮತಗಟ್ಟೆಯಲ್ಲಿ 5 ಜನ ಪಂಚರತ್ನಗಳು ಬೆಳೆದ್ರೆ, ಒಬ್ಬ BLA2, ಒಂದು SC ST, ಒಬ್ರು OBC, ಒಬ್ಬರು ಮಹಿಳೆ, ಒಬ್ಬ ಯುವ, ಇಷ್ಟು ಕಾರ್ಯಕರ್ತರು ಒಂದು ತಂಡ. ಇವರಿಗಿಂತ ಕೆಳಗೆ ಪೇಜ್ ಪ್ರಮುಖರು ಕೆಲಸ ಮಾಡ್ತಾರೆ. ಇನ್ನೊಂದು ಪಂಚಸೂತ್ರ, ಪಂಚಸೂತ್ರದ ಅಡಿಯಲ್ಲಿ ನಾವು ವಾರ್ ರೂಮ್ಗಳನ್ನು ರಚನೆ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಮಂಡಲಗಳಲ್ಲಿ ವಾರ್ ರೂಮ್, ಮಂಡಲಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಒಂದೊಂದು ಕಾಲ್ ಸೆಂಟರ್ಗಳು, ಆನಂತರ ಪಂಚರತ್ನ, ಆನಂತರ ಪೇಜ್ ಪ್ರಮುಖರು, ಮತ್ತೊಂದು ಕುಟುಂಬ ಮಿಲನ ಅಂತ ಮಾಡ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯದ ಸಚಿವ ಈಶ್ವರಪ್ಪ, ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿವೆ. 5,808 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದ್ದು, ಇದನ್ನು ಬಳಸಿಕೊಂಡು ಪಕ್ಷ ಸಂಘಟನೆ ಬಲಪಡಿಸಲು ಪ್ರಯತ್ನಿಸಲಾಗುವುದು ಎಂದರು. ಆದರೆ
ಯಾವುದೇ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿತ ವ್ಯಕ್ತಿಗಳನ್ನ ನಿಲ್ಲಿಸಬೇಕು ಅನ್ನೋ ಚಿಂತನೆಗಳು ನಡೀತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಮಾಡಿರುವಂಥ ಕೆಲಸದ ಬಗ್ಗೆ ಸಂತೃಪ್ತಿ ಗ್ರಾಮೀಣ ಪ್ರದೇಶ ಹಳ್ಳಿಗರಿಗಿದೆ. ಹೀಗಾಗಿ 5,808 ಗ್ರಾಮ ಪಂಚಾಯತಿಗೆ ಚುನಾವಣೆ ನಡೀತಾ ಇದೆ. ಈ ಎಲ್ಲ ಚುನಾವಣೆಯಲ್ಲೂ ಕೂಡ ನಮ್ಮ ಆಸೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಪಡಿಸೋ ದಿಕ್ಕಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಪ್ರಯತ್ನವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಒಂದು ರಾಜ್ಯ ದೇಶದಲ್ಲೇ ಮಾದರಿ ಗ್ರಾಮ ಪಂಚಾಯತಿಗಳನ್ನು ಹಳ್ಳಿಗಳಲ್ಲಿ ನಾವು ಮಾಡಬೇಕು ಅನ್ನೋ ತೀರ್ಮಾನವನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಾವು ತಗೊಂಡಿದ್ದೇವೆ. ನೋಡಿದ್ರ ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ದ್ವಿಚಕ್ರ ವಾಹನ ಸವಾರರ ಕುತ್ತಿಗೆಗೆ ಹಗ್ಗ ಹಾಕಿ ಪ್ರಾಣ ತೆಗೆಯುತ್ತಿದ್ದ ಯಮ, ಕಾರು ಚಾಲಕರಿಗೆ ಗುಲಾಬಿ ನೀಡುತ್ತಿದ್ದ ಪೊಲೀಸರು. ಇದು ಕಂಡುಬಂದದ್ದು ಶಿರಸಿಯ ಮುಖ್ಯ ರಸ್ತೆಗಳಲ್ಲಿ. ಸಂಚಾರಿ ನಿಯಮಗಳನ್ನು ಪಾಲಿಸದ ಎಲ್ಲಾ ರೀತಿಯ ವಾಹನ ಸವಾರರಿಗೆ ವಿನೂತನ ರೀತಿಯಲ್ಲಿ ಶಿರಸಿ ಪೊಲೀಸರು ತಿಳುವಳಿಕೆ ಮೂಡಿಸಿದ ಪರಿ ಜನಮೆಚ್ಚುಗೆಗೆ ಪಾತ್ರವಾಯಿತು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಹಾಗೂ ಕಾರು ಚಾಲಕರು ಸೀಟ್ ಬೆಲ್ಟ್ ಧರಿಸಿ ಅಪಘಾತ ತಪ್ಪಿಸಿ ಪ್ರಾಣ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಉತ್ತರ ಕನ್ನಡ ಶಿರಸಿ ಪೊಲೀಸರು ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾದಲ್ಲಿ ಕಂಡುಬಂದ ದೃಶ್ಯ ಇದು. ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಇಂದು ನಡೆದ ಜಾಥಾದಲ್ಲಿ ಸೀಟ್ ಬೆಲ್ಟ್ ಹೆಲ್ಮೆಟ್ ಧರಿಸದವರಿಗೆ ಯಮಪಾಠ ಎಂಬ ಕಿರುನಾಟಕ ಪ್ರದರ್ಶಿಸಲಾಯಿತು. ಈ ಮೂಲಕ ಅವುಗಳ ಮಹತ್ವವನ್ನು ತಿಳಿಸಿಕೊಡಲಾಯಿತು. ಹೆಲ್ಮೆಟ್ ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆ ಮಾಡುವವರು, ಅಪಘಾತದಿಂದ ಮೃತಪಡುವವರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಯುವಜನತೆಯಲ್ಲಿ ಅರಿವು ಮೂಡಿಸುವುದು ಜಾಥಾ ಉದ್ದೇಶವಾಗಿತ್ತು. ನಂತರ ಡಿಡಿ ನ್ಯೂಸ್ನೊಂದಿಗೆ ಯಮನ ಪಾತ್ರಧಾರಿ ಮಂಜುನಾಥ್ ಶೆಟ್ಟಿ, ಪ್ರಮುಖವಾಗಿ ಯುವಕರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುವುದರಿಂದ ತೊಂದರೆಯಾಗುತ್ತದೆ, ಹಾಗಾಗಿ ನಿಯಮ ಪಾಲಿಸಿ ಜೀವ ಉಳಿಸಿಕೊಳ್ಳಿ ಎಂದರು. ಅವರ ಜೀವವನ್ನು ಕಾಪಾಡ್ಕೋಬೇಕು ಅನ್ನೋದರ ಒಂದು ಸೂಕ್ಷ್ಮ ಪರಿಕಲ್ಪನೆಗಾಗಿ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ನಾವೆಲ್ಲ ನಗರಗಳಲ್ಲಿ ಕೆಲವು ಕಡೆಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಈಗ ನಮ್ಮ ವಾಹನ ಸವಾರ ಬಾಲು, ಪೊಲೀಸರು ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು ಇದರಿಂದ ತನಗೆ ಅರಿವಾಗಿದೆ, ಯುವಕರು ಎಚ್ಚೆತ್ತುಕೊಳ್ಳಬೇಕು ಎಂದರು. ತುಂಬಾ ಜನ ಅಪಘಾತವಾಗಿದ್ದೆಲ್ಲ ನಾನು ಕೂಡ ನೋಡಿದ್ದೀನಿ. ಈಗ ಹೆಲ್ಮೆಟ್ ಇಲ್ಲದೆ ನಾನು ಕೂಡ ಬರ್ತಾ ಇದ್ದೆ, ನನಗೂ ಕೂಡ ಇವಾಗ ಗೊತ್ತಾಗಿದೆ ಈ ಥರ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು ಅಂತೇಳಿ. ನಮ್ಮ ಶಿರಸಿ ಪೊಲೀಸರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಭಾರತವನ್ನು ಪ್ರಮುಖ ಹೂಡಿಕೆ ಕೇಂದ್ರವನ್ನಾಗಿ ಮಾಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಹೇಳಿದರು. ಭಾರತೀಯ ಕೈಗಾರಿಕಾ ಮಹಾ ಒಕ್ಕೂಟದ ರಾಷ್ಟೀಯ ಎಂಎನ್ಸಿಎಸ್ ಸಮ್ಮೇಳನ ಉದ್ದೇಶಿಸಿ ಅವರು ರಕ್ಷಣಾ ಉತ್ಪಾದನೆ, ಔಷಧ ಸೇರಿದಂತೆ ಹಲವಾರು ವಲಯಗಳಲ್ಲಿ ಭಾರತ ಅಪಾರ ಸಾಧನೆ ಮಾಡಿದೆ. ದೇಶವನ್ನು ಪ್ರಮುಖ ಹೂಡಿಕೆ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಏಕಗವಾಕ್ಷಿ ಸೌಲಭ್ಯದಂತಹ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಭಾರತೀಯ ಕೈಗಾರಿಕಾ ಕ್ಷೇತ್ರ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಈ ವಲಯದ ಬೆಳವಣಿಗೆಗೆ ಭಾರತೀಯ ಕೈಗಾರಿಕಾ ಮಹಾ ಒಕ್ಕೂಟದ ಪಾತ್ರ ಅಧಿಕವಾಗಿದೆ ಎಂದು ಹೇಳಿದರು. COVID-19 ಲಾಕ್ಡೌನ್ ತೆರವುಗೊಳಿಸಿ ವ್ಯಾಪಾರ ವಹಿವಾಟುಗಳನ್ನು ಮತ್ತೆ ಆರಂಭಿಸುವ ನಿಟ್ಟಿನಲ್ಲಿ ಕೈಗಾರಿಕಾ ಕ್ಷೇತ್ರದ ಪ್ರತಿನಿಧಿಗಳೊಂದಿಗೆ ಸತತವಾಗಿ ಮಾತುಕತೆ ನಡೆಸಲಾಗಿತ್ತು ಎಂದ ನಿರ್ಮಲಾ ಸೀತಾರಾಮನ್, ಈಗ ದೇಶದ ಕೈಗಾರಿಕಾ ಕ್ಷೇತ್ರ ಹಿಂದೆಂದಿಗಿಂತ ವೇಗದಲ್ಲಿ ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿದೆ ಎಂದರು. ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಕೈಗಾರಿಕಾ ಕ್ಷೇತ್ರದ ಉತ್ತೇಜನಕ್ಕೆ ಕೊಡುಗೆ ನೀಡಿದೆ. COVID-19 ಅವಧಿಯ ಸವಾಲನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅವಕಾಶವನ್ನಾಗಿ ಪರಿವರ್ತಿಸಿದರು. ಆತ್ಮನಿರ್ಭರವೆಂದರೆ ನಮ್ಮ ಶಕ್ತಿಯನ್ನು ಸಮರ್ಥವಾಗಿ ಬಳಸುವುದು. ಈಗ ಕೈಗಾರಿಕಾ ವಲಯ ಅದನ್ನೇ ಮಾಡುತ್ತಿದೆ ಎಂದರು. I know was very actively enabled by Chandrajit Banerjee, and the entire CII team actually can claim that they had done the initial stages of opening up defense production in India. So to that extent, CII deserves to be appreciated, and I shall definitely put a word of praise for all the effort which had happened then. The small manufacturers benefited. We were able to give assurance
that at least the armed forces will make sure that which is produced by the small manufacturers will, for the next 10 years, without doubt, be procured from them. Of course, from then till today, much water has flowed under the bridge on this matter of defense production. But just to say how CII's inputs have helped policy making, and continuously the engagement has been rewarding for me. So thank you very much, CII. And therefore, today, I feel that this engagement that I'm having with the national MNCs of the CII will be equally serving for me. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ಭಾರತೀಯ ವೈದ್ಯ ಸಂಶೋಧನಾ ಮಂಡಳಿ ಸಿದ್ದಪಡಿಸಿರುವ ಸಂಚಾರಿ ಕೋವಿಡ್ 19 ಪರೀಕ್ಷಾ ಪ್ರಯೋಗಾಲಯಕ್ಕೆ ಚಾಲನೆ ನೀಡಿದರು. ಈ ಸಂಚಾರಿ ಆರ್ಟಿಪಿಸಿಆರ್ ಪ್ರಯೋಗಾಲಯದಲ್ಲಿ ದಿನಕ್ಕೆ 3,000 ಪರೀಕ್ಷೆಗಳನ್ನು ನಡೆಸಬಹುದು. 6 ಗಂಟೆಗಳಲ್ಲಿ ವರದಿ ಸಿಗುತ್ತದೆ. ಇಂತಹ 10 ಸಂಚಾರಿ ಪ್ರಯೋಗಾಲಯಗಳನ್ನು ಆರಂಭಿಸಲು ಐಸಿಎಂಆರ್ ಉದ್ದೇಶಿಸಿದೆ. ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹಾಗೂ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. Is further expected to get a boost with ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಪರಿಣಾಮ ಮುಂದಿನ 2 ದಿನಗಳ ಕಾಲ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪುದುಚೇರಿ ಹಾಗೂ ಚೆನ್ನೈ ಕರಾವಳಿಯಿಂದ ದೂರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಪರಿಣಾಮವಾಗಿ ನಾಳೆ ಮತ್ತು ನವೆಂಬರ್ 25ರಂದು ಅಧಿಕ ಮಳೆಯಾಗಲಿರುವ ಕಾರಣ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವಂತೆ ಈ ರಾಜ್ಯಗಳಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕರ್ನಾಟಕದಲ್ಲಿ ನವೆಂಬರ್ 24ರಿಂದ 3 ದಿನಗಳ ಕಾಲ ದಕ್ಷಿಣ ಒಳನಾಡು ಪ್ರದೇಶಗಳು ಸೇರಿದಂತೆ ಕೆಲವೆಡೆ ತೀವ್ರವಾಗಿ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಮಳೆ ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಅವರು ಇಂದು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಸಭೆ ನಡೆಸಿದರು. ಜತೆಗೆ ಚಂಡಮಾರುತವನ್ನೆದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಪುದುಚೇರಿಗಳ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಮಾತುಕತೆ ನಡೆಸಿದರು. ಈ ಸವಾಲನ್ನು ಎದುರಿಸುವ ನಿಟ್ಟಿನಲ್ಲಿ ಕೇಂದ್ರ ವಿಪತ್ತು ನಿರ್ವಹಣಾ ಪಡೆ ಹಾಗೂ ಇತರ ಸಂಸ್ಥೆಗಳ ಜತೆಗೆ ಸಹಕಾರ ಮಾಡಿಕೊಂಡಿರುವ ಕುರಿತು ಅವರು ವಿವರಣೆ ನೀಡಿದರು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ನೆಲಮಂಗಲದ ಮಣ್ಣೆಯಲ್ಲಿಂದು ವಿಶ್ವ ಪರಂಪರಾ ನಡಿಗೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಪುರಾತತ್ವ ಇಲಾಖೆಯ ಸಹಾಯಕ ತಜ್ಞ ಡಾಕ್ಟರ್ ಆರ್ಎನ್ ಕುಮಾರನ್, ನೆಲಮಂಗಲ ತಾಲೂಕಿನ ಇತಿಹಾಸ ತಜ್ಞ ಎಚ್ಎಸ್ ಗೋಪಾಲರಾವ್ ನಡಿಗೆಯ ನೇತೃತ್ವ ವಹಿಸಿದ್ದರು. ಕ್ರಿಸ್ತಶಕ 8ರಿಂದ 12ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ ಗಂಗರ ರಾಜಧಾನಿ ಇದಾಗಿದ್ದು ಇದನ್ನು ಪ್ರವಾಸಿ ತಾಣ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಯಿತು. ನಂತರ ಇತಿಹಾಸ ತಜ್ಞ ಡಾ ಎಚ್ಎಸ್ ಗೋಪಾಲರಾವ್ ಮಣ್ಣೆ ಗ್ರಾಮದಲ್ಲಿ ಶಾಸನಗಳು ದೊರೆತಿದ್ದು ಆ ಸ್ಥಳದಲ್ಲಿ ಉತ್ಖನನ ಆರಂಭಿಸಲಾಗುವುದು, ಗ್ರಾಮಸ್ಥರು ಸಹಕರಿಸಬೇಕು ಎಂದು ಹೇಳಿದರು. ಪರಂಪರೆಯನ್ನು ಉಳಿಸುವಂಥದ್ದು ಏನಿದೆ ಅವುಗಳ ಬಗ್ಗೆ ಜನರಿಗೆ ಅರಿವು ಉಂಟು ಮಾಡೋದು ಇಲ್ಲಿನ ಮುಖ್ಯವಾದ ಉದ್ದೇಶ. ಇವತ್ತು ಸಹಾಯಕ ಪುರಾತತ್ವ ತಜ್ಞ ಡಾಕ್ಟರ್ ಆರ್ಎನ್ ಕುಮಾರನ್ ರಾಜಮನೆತನದ ಈ ಐತಿಹಾಸಿಕ ಸ್ಥಳಗಳ ಮಹತ್ವವನ್ನು ಜನರಿಗೆ ತಿಳಿಸಿ ಇದಕ್ಕೆ ಹೊಸ ರೂಪ ನೀಡಲು ಮುಂದಾಗಿರುವುದಾಗಿ ತಿಳಿಸಿದರು. Because we want the land records revenues and all those details and also the NOC from the panchayat, local panchayat. ಏನಂದ್ರೆ ಜನರಲ್ಲಿ ವಾಸ್ತುತಜ್ಞೆ ಯಶಸ್ವಿನಿ ಶರ್ಮಾ ತಮ್ಮ ಗ್ರಾಮದಲ್ಲಿರುವ ದೇವಾಲಯ ಮತ್ತಿತರ ಇತಿಹಾಸದ ಕುರುಹುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿದರೆ ಜನರಿಂದ ಅದರ ಸಂರಕ್ಷಣೆ ಸಾಧ್ಯ ಎಂದರು. ಇನ್ನೊಂದು ಕೆಲವು ಅವಘಡಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು. ಇವಾಗ ನಿನ್ನೆ ತಾನೇ ದೊಡ್ಡ ಗದವಳ್ಳಿಯಲ್ಲಿ ಒಂದು ಅವಘಡ ಆಗಿದೆ. ಅಂಥದ್ದನ್ನ ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಅಲ್ಲಿನ ಗ್ರಾಮಸ್ಥರಿಗೆ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ತಿಳುವಳಿಕೆ ಇದ್ರೆ ಅವರು ಅದನ್ನ ಒಂದು ಸಂರಕ್ಷಣೆ ಮಾಡೋಕ್ಕೆ ಅವ್ರು ಮುಂದೆ ಬರ್ತಾರೆ. ಅದಕ್ಕೋಸ್ಕರ ಈ ತರ ಒಂದು ವಾಕ್ಸ್ ಅನ್ನ, ಅವೇರ್ನೆಸ್ ಈವೆಂಟ್ಸ್ ಅನ್ನ ನಾವು ಮಾಡ್ತಾ ಇರಬೇಕು, ಆಗಾಗ ಮಾಡ್ತಾ ಇರಬೇಕು. ಗ್ರಾಮದ ನಿವಾಸಿ ರಾಮಣ್ಣ ತಮ್ಮ ಗ್ರಾಮದಲ್ಲಿರುವ ಪುರಾತತ್ವ ದೇವಾಲಯ ಕುರುಹುಗಳನ್ನು ಉಳಿಸಲು
ತಜ್ಞರು ಶ್ರಮಿಸುತ್ತಿದ್ದು ಅವರಿಗೆ ಸಹಕರಿಸುವುದಾಗಿ ಭರವಸೆ ನೀಡಿದರು. ಈ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿಬಿಟ್ಟವರು ಸಾಮಾನ್ಯವಾಗಿ ನಾನಾಗಿ ತಿಳಿದ ಮಟ್ಟಿಗೆ. ಹಾಗಾಗಿ ಈ ದಿವಸ ನಮ್ಮ ಊರಿನ ಭಾಗ್ಯೋದಯ ಅಂತ ತಿಳ್ಕೋಬೇಕಾದಂಥ ವಿಚಾರ. ಅದರಿಂದ ನಮ್ಮ ಕೈಲಾದಂತಿಗೆ ನಿಮಗೆ ಸಹಕಾರ ನಾವು ನೀಡ್ತೀವಿ. ಮಂಗಳೂರಿನ ಸೂರತ್ಕಲ್ನಲ್ಲಿರುವ ಕೇಂದ್ರೀಯ ತಾಂತ್ರಿಕ ವಿಶ್ವವಿದ್ಯಾಲಯ ಎನ್ಐಟಿಕೆಯ 18ನೇ ಘಟಿಕೋತ್ಸವ ವರ್ಚುವಲ್ ಮಾಧ್ಯಮದ ಮೂಲಕ ನಡೆಯಿತು. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಲ್ ನಿಶಾಂಕ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಘಟನೆ ಅಧ್ಯಕ್ಷ ಡಾ ಜಿ ಸತೀಶ್ ರೆಡ್ಡಿ, ಎನ್ಐಟಿಕೆ ಅಧ್ಯಕ್ಷ ಪ್ರೊಫೆಸರ್ ಬಲವೀರ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಉಮಾ ಮಹೇಶ್ವರ ರಾವ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. I, the graduate of the National Institute of Technology, Suratkal, solemnly pledge that honesty, sincerity and hard work. ರಮೇಶ್ ಪೋಖ್ರಿಯಲ್ ನಿಶಾಂಕ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕ ವಾತಾವರಣ ನಿರ್ಮಾಣ ಮಾಡಲಿದೆ. ಈ ನೀತಿಯ ಅನುಷ್ಠಾನದಿಂದ ಶ್ರೇಷ್ಠ ಭಾರತ, ಸಶಕ್ತ ಸ್ವಾಭಿಮಾನ ಭಾರತ ನಿರ್ಮಾಣ ಮಾಡಲು ಯುವಜನತೆಯಲ್ಲಿ ಆಸಕ್ತಿ ಉತ್ಸಾಹ ಮೂಡಿಸಲಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಆಯ್ಕೆಗೆ ತಕ್ಕಂತೆ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಸಂಶೋಧನೆ, ಆವಿಷ್ಕಾರ ನಡೆಸಲು ಹೊಸ ನೀತಿ ಸಹಕಾರಿಯಾಗಲಿದೆ. ಪದವಿ ಪಡೆದ ವಿದ್ಯಾರ್ಥಿಗಳು ದೇಶ ಹಾಗೂ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸುವ ಸಂಕಲ್ಪವನ್ನು ಮಾಡಬೇಕಾಗಿದೆ ಎಂದರು. ಈ ಅತ್ಯಂತ ಗರ್ವ ಕಿ ಕ್ಷಣ ಹೇ ಔರ್ ಸ್ವಾಭಾವಿಕ ಹೇ ಕಿ ಈ ಸಂಸ್ಥಾನ ಮೇ ಆಪ್ನೆ ಇತ್ತೆ ಲಂಬೆ ಸಮಯ ಸೇ ಅಧ್ಯಯನ ಕಿಯಾ ಹೇ ಔರ್ ತಮಾಮ್ ಪಾಠ್ಯಕ್ರಮೋ ಕೋ ಲಿಯಾ ಹೇ ಅಪ್ನೆ ಗುರುಜನೋ ಸೇ ಬಹುತ್ ಸಾರಿ ತಕ್ನೀಕಿ. ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ತರುಣ್ ಗೊಗೊಯ್ ಇಂದು ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಅವರು ಬಳಲುತ್ತಿದ್ದರು. ಕಳೆದ ಆಗಸ್ಟ್ನಲ್ಲಿ ಅವರಿಗೆ ಕೋವಿಡ್-19 ಸೋಂಕು ದೃಢಪಟ್ಟಿತ್ತು. ಬಳಿಕ ನವೆಂಬರ್ 2 ಪುನಃ ಅನಾರೋಗ್ಯಕ್ಕೀಡಾಗಿ ಕೆಲವು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ಗೊಗೊಯ್ ಅವರು 3 ಬಾರಿ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. 50 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯ ಅನುಭವ ಹೊಂದಿದ್ದರು. 1936 ಏಪ್ರಿಲ್ 1 ಜನಿಸಿದ್ದ ಗೊಗೊಯ್ ಅಸ್ಸಾಮಿ ತೈ ಅಹೋಂ ಕುಟುಂಬಕ್ಕೆ ಸೇರಿದವರು. ಇಂದು ಜೆಹರಾಟ್ ಎಂದು ಕರೆಯಲಾಗುವ ಹಿಂದಿನ ಶಿವನಗರ ಜಿಲ್ಲೆ ಅವರ ತವರೂರಾಗಿತ್ತು. ತರುಣ್ ಗೊಗೊಯ್ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ದಾವಣಗೆರೆಯಲ್ಲಿ ಕನಿಷ್ಠ ತಾಪಮಾನ 12.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಸಾಧ್ಯತೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 28 ಹಾಗೂ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ ಅಂತ್ಯದವರೆಗೆ ಶಾಲೆ, ಪಿಯು ಕಾಲೇಜು ಪ್ರಾರಂಭ ಇಲ್ಲ. ಶಿಕ್ಷಣ, ಆರೋಗ್ಯ ತಜ್ಞರೊಂದಿಗೆ ಮತ್ತೊಂದು ಸಭೆ ನಂತರ ಸೂಕ್ತ ತೀರ್ಮಾನ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಆತ್ಮನಿರ್ಭರ ಭಾರತದ ಪರಿಕಲ್ಪನೆ, ಕೈಗಾರಿಕಾ ಕ್ಷೇತ್ರಕ್ಕೆ ಉತ್ತೇಜನ. ಬಂಡವಾಳ ಆಕರ್ಷಣೆಯ ಪ್ರಮುಖ ಕೇಂದ್ರವಾಗಿಸಲು ಆದ್ಯತೆ, ನಿರ್ಮಲಾ ಸೀತಾರಾಮನ್. ಐಸಿಎಂಆರ್ ಸಂಚಾರಿ ಕೋವಿಡ್-19 ಪರೀಕ್ಷಾ ಪ್ರಯೋಗಾಲಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಇನ್ನೂ 10 ಸಂಚಾರಿ ಘಟಕಗಳ ಆರಂಭಕ್ಕೆ ಸಿದ್ಧತೆ. ಹಾಗೂ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಕರ್ನಾಟಕ, ತಮಿಳುನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.